ಬಹಳ ದಿನಗಳಿಂದ ಈ ಹಾಸನದ ಜೆಡಿಎಸ್ ಟಿಕೆಟ್ ಗೊಂದಲ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಚರ್ಚೆ ಗ್ರಾಸವಾಗಿತ್ತು. ಎಷ್ಟು ಮಟ್ಟಿಗೆ ಅಂತಂದ್ರೆ, ಏನು ದೇವೇಗೌಡರು ಮನೆಯಲ್ಲೇ ಗಲಾಟೆ ಅಷ್ಟು ದೊಡ್ಡದಾಗಿ ಶುರು ಆಗಿಬಿಡುತ್ತೆ ಅನ್ನುವಂಥ ಮಟ್ಟಕ್ಕಿತ್ತು. ಆದರೆ ಈ ಗೊಂದಲದ ವಿಚಾರದಲ್ಲಿ ಮೂರನೇ ಅಭ್ಯರ್ಥಿ ಎಂಟ್ರಿ ಆಗಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಮೂರನೇ ಅಭ್ಯರ್ಥಿ ಕೆಎಂ ರಾಜೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ಗೊಂದಲ ಪರಿಹಾರಕ್ಕೋಸ್ಕರ ನನ್ನ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ನನ್ನ ಹೆಸರು ಪರಿಹಾರ ಅಂತ ಅವರಿಗೆ ಅನಿಸಿರಬಹುದು. ಪಕ್ಷದ ವರಿಷ್ಠರೆಲ್ಲರೂ ಕೂಡ ಕುತ್ಕೊಂಡು ಮಾತಾಡಿದ್ದಾರೆ ನನ್ನ ಜೊತೆ. ಎರಡು ಬಾರಿ ನಾನು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದೆ. ಜೆ ಡಿ ಎಸ್ ಬಂದಾಗ ನನಗೆ ಟಿಕೆಟ್ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಕಳೆದ ಸಲ ದೊಡ್ಡವರೇ ಮನೆಗೆ ಬಂದು ಈ ಬಾರಿ ನೀವು ನಿಲ್ಲಬೇಡಿ ಅಂತ ಹೇಳಿದರು. ನಿಮಗೆ ಮಾತು ಕೊಟ್ಟಿದ್ದು ನಿಜ, ಪ್ರಕಾಶ್ ಅವರಿಗೆ ಸಪೋರ್ಟ್ ಮಾಡಿ ಅಂದರು. ದೊಡ್ಡವ್ರು ಮಾತು ಕೊಟ್ಟಂತೆ ನಡೆದುಕೊಳ್ತಾರೆ ಅನ್ನೋ ವಿಶ್ವಾಸ ನನಗಿತ್ತು. ದೊಡ್ಡವರು ಅಂತ ಅಂದರೆ ಇಲ್ಲಿ ದೇವೇಗೌಡರು ಅಂತ ತೆಗೆದುಕೊಳ್ಬಹುದು ನಾವು. ಗೊಂದಲದ ನಡುವೆ ವರಿಷ್ಠರು ನನ್ನನ್ನು ಗುರುತಿಸಿದ್ದಾರೆ. ಹಾಸನದಲ್ಲಿ ಮೂರನೇ ಅಭ್ಯರ್ಥಿ ಕೆ ಎಂ ರಾಜೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಸ್ವರೂಪೂ ಇಲ್ಲ, ಭವಾನಿ ರೇವಣ್ಣವರು ಇಲ್ಲ, ಕೆ ಎಂ ರಾಜೇಗೌಡರಿಗೆ ಈಗ ಟಿಕೆಟ್ ಕೊಡೋದಕ್ಕೆ ಜೆ ಡಿ ಎಸ್ ಮುಂದಾಗಿದೆ. ಹಾಸನದಲ್ಲಿ ಇಬ್ಬರ ಜಗಳ, ಮೂರನೇವರಿಗೆ ಲಾಭ ಅನ್ನುವಂಥ ರೀತಿ ಗೊತ್ತಿಲ್ಲ. ಎಷ್ಟು ಮಟ್ಟಿಗೆ ಪ್ರೀತಮ್ ಗೌಡ ಅವರ ಎದುರುಗಡೆ ರಾಜೇಗೌಡರು ಗೆದ್ದುಕೊಂಡು ಬರ್ತಾರೆ ಅಂತ ಹೇಳಿ, ಆದರೆ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕಿ ಭವಾನಿ ರೇವಣ್ಣ ಅವ್ರಿಗೂ ಬೇಡ, ಈ ಕಡೆ ಸ್ವರೂಪ್ ಅವ್ರಿಗೂ ಬೇಡ ಅಂತ ಹೇಳಿ ಮೂರನೇ ಅಭ್ಯರ್ಥಿ ರಾಜೇಗೌಡರಿಗೆ ಟಿಕೆಟನ್ನು ನೀಡೋದಕ್ಕೆ ಈಗ ಜೆ ಡಿ ಎಸ್ ಮುಂದಾಗಿದೆ. ನನ್ನ ಒಂದು ಪಕ್ಷ ಆ ಥರ ನನ್ನನ್ನೇನಾದ್ರು ಕನ್ಸಿಡರ್ ಮಾಡಿದ್ದೆ ಆದರೆ ಅವರು ನನ್ನ ಮೇಲಿಟ್ಟಿರೋ ವಿಶ್ವಾಸ ಪ್ರೀತಿ, ದೊಡ್ಡವರ ಏನು ಅವರು ಮಾತಾಡ್ತಾರೆ, ಆ ಮಾತಿಗೆ ಎಷ್ಟರ ಮಟ್ಟಿಗೆ ಭದ್ರಾಗ್ತಾರೆ ಅನ್ನೋದರ ಒಂದು ಪ್ರತೀಕ ಅಂತೇಳಿ ಅವರಿಗೆ ನಾನು ಅವರ ಸ್ಮರಣೆಗೆ ಸ್ಮರಿಸ್ಕೊಂಡು ಮಾಡೋ ಈ ಒಂದು ಅವಕಾಶಕ್ಕೆ ನನ್ನ ಜೀವನ ಪರ್ಯಂತ ಆಭಾರಿಯಾಗಿರ್ತೀನಿ. ತಯಾರಿ ಇವತ್ತಿನವರೆಗೂ ಪ್ರಾರಂಭ ಆಗಿಲ್ಲ ನನ್ನ ತಯಾರಿ, ಅಧಿಕೃತವಾಗಿ ಘೋಷಣೆ ಆಗೋವರೆಗೂ ಪ್ರಾರಂಭವೂ ಆಗಲ್ಲ. ಅವ್ರು ಘೋಷಣೆ ಮಾಡಿದ ಮೇಲೆ ನಾನು ಮುಂದುವರಿತು. ಒಂದು ಪಕ್ಷ ಆ ಥರ ನನ್ನನ್ನೇನಾದ್ರು ಕನ್ಸಿಡರ್ ಮಾಡಿದ್ದೆ ಆದರೆ ಅವರು ನನ್ನ ಮೇಲಿಟ್ಟಿರೋ ವಿಶ್ವಾಸ ಪ್ರೀತಿ, ದೊಡ್ಡವರ ಏನು ಅವರು ಮಾತಾಡ್ತಾರೆ, ಆ ಮಾತಿಗೆ ಎಷ್ಟರ ಮಟ್ಟಿಗೆ ಭದ್ರಾಗ್ತಾರೆ ಅನ್ನೋದರ ಒಂದು ಪ್ರತೀಕ ಅಂತೇಳಿ ಅವರಿಗೆ ನಾನು ಅವರ ಸ್ಮರಣೆಗೆ ಸ್ಮರಿಸ್ಕೊಂಡು ಮಾಡೋ ಈ ಒಂದು ಅವಕಾಶಕ್ಕೆ ನನ್ನ ಜೀವನ ಪರ್ಯಂತ ಆಭಾರಿಯಾಗಿರ್ತೀನಿ. ತಯಾರಿ ಇವತ್ತಿನವರೆಗೂ ಪ್ರಾರಂಭ ಆಗಿಲ್ಲ ನನ್ನ ತಯಾರಿ, ಅಧಿಕೃತವಾಗಿ ಘೋಷಣೆ ಆಗೋವರೆಗೂ ಪ್ರಾರಂಭವೂ ಆಗಲ್ಲ. ಅವ್ರು ಘೋಷಣೆ ಮಾಡಿದ ಮೇಲೆ ನಾನು ಮುಂದುವರಿತು. ಒಂದು ಪಕ್ಷ ಆ ಥರ ನನ್ನನ್ನೇನಾದ್ರು ಕನ್ಸಿಡರ್ ಮಾಡಿದ್ದೆ ಆದರೆ ಅವರು ನನ್ನ ಮೇಲಿಟ್ಟಿರೋ ವಿಶ್ವಾಸ ಪ್ರೀತಿ,